Suburna News Super Prime Time. Ajay, in left, right, and center. ಈಗಷ್ಟೇ ದೆಹಲಿಯಿಂದ ಬಂದಿರುವಂತಹ ಸುದ್ದಿ, ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯ ಮುಹೂರ್ತ ನಿಗದಿಯಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ 224 ಕ್ಷೇತ್ರಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಹಿರಿಯ ಕಾಂಗ್ರೆಸ್ ಮುಖಂಡರು ನಡೆಸಲಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ 224 ಕ್ಷೇತ್ರಗಳ ಪಟ್ಟಿಯನ್ನ ಒಂದೇ ಸಲಕ್ಕೆ ಕಾಂಗ್ರೆಸ್ ಬಿಡುಗಡೆ ಮಾಡಲಿದೆ. ಇದು ಈಗಷ್ಟೇ ನವದೆಹಲಿಯಿಂದ ಬರ್ತಾ ಇರುವಂತಹ ಸುದ್ದಿ. ನೂರ 196 ಕ್ಷೇತ್ರಗಳ ವಿಷಯದಲ್ಲಿ ಒಮ್ಮತಕ್ಕೆ ಬಂದಂತಹ ಸಭೆ 28 ಕ್ಷೇತ್ರಗಳ ವಿಷಯದಲ್ಲಿ ಒಮ್ಮತಕ್ಕೆ ಬರೋದಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿ ಸಭೆ ಅಪೂರ್ಣಗೊಂಡಿದೆ. ನಾಳೆ ಬೆಳಗ್ಗೆಯಿಂದ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯನ್ನ ಮತ್ತೆ ಆರಂಭಿಸಿ ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಉಳಿದ 28 ಕ್ಷೇತ್ರಗಳ ಬಗ್ಗೆ ಒಮ್ಮತಕ್ಕೆ ಬಂದ ನಂತರ ಒಟ್ಟಾರೆ 224 ಅಭ್ಯರ್ಥಿಗಳ ಪಟ್ಟಿಯನ್ನು ನಾಳೆ ಮಧ್ಯಾಹ್ನ ಕಾಂಗ್ರೆಸ್ ಬಿಡುಗಡೆ ಮಾಡುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಸಂಪೂರ್ಣ ಕಾಂಗ್ರೆಸ್ ಪಟ್ಟಿಯನ್ನ ಒಂದೇ ಸಲಕ್ಕೆ ಬಿಡುಗಡೆ ಮಾಡ್ತಾರೆ. ದಲಿತ ಮತಕ್ಕಾಗಿ ಅಂಬೇಡ್ಕರ್ ಧ್ಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಬಿಜೆಪಿಯವರು ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ಏರ್ಪಡಿಸಿದ್ರು. 10-11 ಪ್ರಶ್ನೆಗಳಿದ್ದಂಥ ಕ್ವಿಜ್ ಅದು. ಅದರಲ್ಲಿ ಸರಿಯಾದ ಉತ್ತರ ಕೊಟ್ಟವರಿಗೆ ಬಹುಮಾನ ಕೂಡ ಕೊಡ್ತೀವಿ ಅಂತ ಬಿಜೆಪಿ ಅನೌನ್ಸ್ ಮಾಡಿದೆ. ಪ್ರಶ್ನೆಗಳು ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಆದಂಥವು. ಬಿಜೆಪಿ ಕ್ಲೇಮ್ ಮಾಡ್ತಾ ಇರುವ ರೀತಿಯಲ್ಲಿ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ RSS ಬಗ್ಗೆ ಮೆಚ್ಚುಗೆಯ ಭಾವನೆ ಇತ್ತ? ಅಂಬೇಡ್ಕರ್ ಅವರು ಸಂಸ್ಕೃತವನ್ನು ರಾಷ್ಟ್ರಭಾಷೆ ಮಾಡಬೇಕು, ಭಗವದ್ಧ್ವಜವನ್ನು ರಾಷ್ಟ್ರಧ್ವಜ ಮಾಡಬೇಕು ಅನ್ನುವ ಮಟ್ಟಿಗೆ ಯೋಚನೆ ಮಾಡಿದ್ರ? ನಿಜಕ್ಕೂ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗದೇ ಇರುವ ಹಾಗೆ ನೋಡಿಕೊಳ್ತಾ ಬಿಜೆಪಿ ಬೆಂಬಲಿಸಿದ ಕಾರಣಕ್ಕಾಗಿ VP Singh ಅವರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ರ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿರ್ತಾರೆ, ಅವರನ್ನು ಮಾತಾಡಿಸೋದಕ್ಕಿಂತ ಮುಂಚೆ ಈ ವರದಿ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರುವ ದಲಿತರನ್ನು ತಮ್ಮ ಕಡೆ ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಪ್ರವೃತ್ತರಾಗಿರುವುದು ಹೊಸ ಸುದ್ದಿ ಏನಲ್ಲ. ಅಂಬೇಡ್ಕರ್ ಬಗ್ಗೆ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ತೋರಿಸುತ್ತಿರುವ ಪ್ರೀತಿಯನ್ನು ನೋಡಿದರೆ ಅದು ಗೊತ್ತಾಗುತ್ತೆ. ಅದಕ್ಕೆ ಪೂರಕವೆಂಬಂತೆ ಈಗ ರಾಜ್ಯ ಬಿಜೆಪಿ ಘಟಕ ಮತ್ತೊಂದು ಪ್ರಯತ್ನ ನಡೆಸಿದೆ, ಅಂಬೇಡ್ಕರ್ ಮೇಲೆ ಹಕ್ಕು ಸಾಧಿಸುವ ಹೊಚ್ಚ ಹೊಸ ಪ್ರಯತ್ನ. ಅಂಬೇಡ್ಕರ್ ಜಯಂತಿಯಂದು ಬಿಜೆಪಿ ರಸಪ್ರಶ್ನೆ, ಅಂಬೇಡ್ಕರ್ ಅವರ ಹೆಸರನ್ನು ಬದಲಾವಣೆ ಮತ್ತು ಕೇಸರಿ ಬಣ್ಣದ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಿ ಉತ್ತರ ಪ್ರದೇಶ ಬಿಜೆಪಿ ಘಟಕ ವಿವಾದವನ್ನು ಮೈಮೇಲೆಳೆದುಕೊಂಡಿತ್ತು. ಈಗ ಕರ್ನಾಟಕ ಬಿಜೆಪಿ ಘಟಕ ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರಸಪ್ರಶ್ನೆ ಆಯೋಜಿಸಿದೆ. ಅದರಲ್ಲಿರುವ ಪ್ರಶ್ನೆಗಳನ್ನು ನೋಡಿದರೆ ಅಂಬೇಡ್ಕರ್ ಮೇಲೆ ಹಕ್ಕು ಸಾಧಿಸುವ ಬಿಜೆಪಿಯ ಹೊಚ್ಚ ಹೊಸ ಪ್ರಯತ್ನ ಇದಾಗಿದೆ ಎಂಬ ಅನುಮಾನ ಮೂಡುತ್ತದೆ. RSS ಬೆಂಬಲಿಸಿದ್ದರ ಅಂಬೇಡ್ಕರ್, ಅಂಬೇಡ್ಕರ್ಗೆ ಭಾರತ ರತ್ನ ನೀಡಿದ್ಯಾರು? ರಾಜ್ಯ ಬಿಜೆಪಿ ಘಟಕ ಮಾಡಿರುವ ಪ್ರಶ್ನಾವಳಿಯಲ್ಲಿ ಅಂಬೇಡ್ಕರ್ ಅವರ ಪರವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಕೆಲಸ ಮಾಡಿದೆ ಎಂದು ಬಿಂಬಿಸುವಂತಹ ಪ್ರಶ್ನೆಗಳು ಮತ್ತು ಉತ್ತರಗಳ ಆಯ್ಕೆ ನೀಡಲಾಗಿದೆ. ಯಾವ ಶಿಬಿರಕ್ಕೆ ಅಂಬೇಡ್ಕರ್ ಒಮ್ಮೆ ಭೇಟಿ ನೀಡಿದಾಗ ನನ್ನ ಕನಸಿನ ಭಾರತವನ್ನು ಇಲ್ಲಿ ಕಾಣುತ್ತಿದ್ದೇನೆ ಎಂದು ಉಲ್ಲೇಖಿಸಿದ್ದರು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರವಾಗಿ RSS ಶಿಬಿರ ಅನ್ನೋ ಆಯ್ಕೆ ನೀಡಲಾಗಿದೆ. ಆ ಮೂಲಕ ಅಂಬೇಡ್ಕರ್ RSS ಅನ್ನು ಬೆಂಬಲಿಸಿದ್ದರು ಎಂದು ಹೇಳುವ ಪ್ರಯತ್ನ ನಡೆಸಲಾಗಿದೆ. ಇನ್ನು ಅಂಬೇಡ್ಕರ್ಗೆ ಭಾರತ ರತ್ನ ನೀಡಲು ಯಾವ ಪಕ್ಷ ಬೆಂಬಲ ನೀಡಿತ್ತು ಎಂಬ ಪ್ರಶ್ನೆ ಕೇಳಿ ಉತ್ತರದ
ಆಯ್ಕೆಯಲ್ಲಿ ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳ ಆಯ್ಕೆ ನೀಡಲಾಗಿದೆ. ಅಂಬೇಡ್ಕರ್ಗೆ ಭಾರತ ರತ್ನ ನೀಡಲು ಕಾಂಗ್ರೆಸ್ ವಿರೋಧಿಸಿತ್ತು ಎಂಬ ವಿಚಾರವನ್ನು ಪರೋಕ್ಷವಾಗಿ ಹೇಳುವ ಪ್ರಯತ್ನ ಇದಾಗಿದೆ ಎನ್ನಲಾಗಿದೆ. ಕಾಂಗ್ರೆಸ್ ಸೇರಿದರೆ ಆತ್ಮಹತ್ಯೆ ಮಾಡಿಕೊಂಡಂತೆ ಅಂದಿದ್ದರ ಬಾಬಾ ಸಾಹೇಬ್. ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಅವರು ಕಾಂಗ್ರೆಸ್ ನಿಲುವು ಮತ್ತು ಸಿದ್ಧಾಂತಗಳನ್ನು ವಿರೋಧಿಸುತ್ತಿದ್ದರು ಎನ್ನುವುದನ್ನು ಪ್ರಶ್ನಾವಳಿಯಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ಪಕ್ಷವನ್ನು ಸೇರುವುದರಿಂದ ಆತ್ಮಹತ್ಯೆ ಮಾಡಿಕೊಂಡಂತಾಗುತ್ತದೆ ಎಂದು ಅಂಬೇಡ್ಕರ್ ಹೇಳಿದ್ದರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಕಾಂಗ್ರೆಸ್ ಅನ್ನು ಅಂಬೇಡ್ಕರ್ ವಿರೋಧಿಸಿದ್ದರು ಎಂಬ ಅಂಶ ಉಲ್ಲೇಖಿಸುವ ಪ್ರಶ್ನೆ ಕೇಳಲಾಗಿದೆ. ಇದರ ಜೊತೆಗೆ ಅಂಬೇಡ್ಕರ್ ಅವರನ್ನು 1952 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಿದ ಬಗ್ಗೆಯೂ ಪ್ರಶ್ನೆ ಕೇಳಲಾಗಿದೆ. ಅಂಬೇಡ್ಕರ್ ನಿಲುವುಗಳು ಬಿಜೆಪಿ ನಿಲುವು ಒಂದೇನಾ? ದಲಿತರ ಮತಕ್ಕಾಗಿ ಅಂಬೇಡ್ಕರ್ ಧ್ಯಾನ. ಬಿಜೆಪಿ ಬಿಡುಗಡೆ ಮಾಡಿರುವ ಪ್ರಶ್ನಾವಳಿಗಳಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ನ ನಿಲುವುಗಳಾದ ಏಕರೂಪ ನಾಗರಿಕ ಸಂಹಿತೆ, ಆರ್ಟಿಕಲ್ 371ಗೆ ವಿರೋಧದ ನಿಲುವುಗಳನ್ನು ಅಂಬೇಡ್ಕರ್ ಹೊಂದಿದ್ದರು ಎಂಬ ಪ್ರಶ್ನೆ ಮತ್ತು ಉತ್ತರಗಳಿವೆ. ಇದರ ಜೊತೆಗೆ ಅಂಬೇಡ್ಕರ್ ಅವರಿಗಾಗಿ ಬಿಜೆಪಿ ಸರ್ಕಾರ ರೂಪಿಸಿರುವ ಯೋಜನೆಗಳ ಬಗ್ಗೆಯೂ ಪ್ರಶ್ನೆಗಳಿವೆ. ಈ ಮೂಲಕ ಅಂಬೇಡ್ಕರ್ ನಿಲುವುಗಳನ್ನೇ ಬಿಜೆಪಿ ಪಾಲಿಸುತ್ತಿದೆ ಎಂಬ ಸಂದೇಶ ಸಾರುವ ಪ್ರಯತ್ನ ನಡೆದಿದೆ. ದಲಿತರ ಮತಗಳಿಗಾಗಿ ಬಿಜೆಪಿ ಈಗ ಅಂಬೇಡ್ಕರ್ ಧ್ಯಾನ ಮಾಡಲು ನಿಂತಿದೆ ಎಂಬ ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವತ್ತಿನ ಪ್ಯಾನೆಲ್ನಲ್ಲಿ ನಮ್ಮ ಜೊತೆಗೆ ಪ್ರೊಫೆಸರ್ ಹರಿರಾಮ್ ಅವರಿದ್ದಾರೆ, ದಲಿತ ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕ್ರಾಂತಿ ಮಂಜು ಮಾದಿಗ ಮಹಾಸಭಾದಿಂದ ನಮ್ಮ ಜೊತೆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ. ಆದಿ ಕರ್ನಾಟಕ ಮಹಾಸಭಾದಿಂದ ನಮ್ಮ ಜೊತೆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅನಿಲ್ ಕುಮಾರ್ ಕಾಂಗ್ರೆಸ್ ವಕ್ತಾರರ ಜೊತೆಗಿದ್ದಾರೆ. ಅನಿಲ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜಸ್ವಿ ಸೂರ್ಯ ಬಿಜೆಪಿ ಯುವ ಮುಖಂಡರ ಜೊತೆಗಿದ್ದಾರೆ. ತೇಜಸ್ವಿ, ವೆಲ್ಕಮ್ ಟು ದ ಶೋ. ದಲಿತ ಮತಗಳನ್ನು ಪಡೆಯೋದಕ್ಕೆ ಅಂಬೇಡ್ಕರ್ ಗುಣಗಾನ ಒಂದೇ ದಾರಿ ಅನ್ನುವ ನಿರ್ಧಾರಕ್ಕೆ ಹಲವು ರಾಜಕೀಯ ಪಕ್ಷಗಳು ಬಂದಾಗಿದೆ, ಬಿಜೆಪಿ ಕೂಡ ಅದಕ್ಕೆ ಹೊರತಲ್ಲ. ಇವತ್ತಿನ ರಸಪ್ರಶ್ನೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳ ಮೂಲಕ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ನಾವು ಕೊಟ್ಟಿದ್ದೀವಿ, ಕಾಂಗ್ರೆಸ್ನವರಲ್ಲ ಅಂತ ತೋರಿಸೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಅಜಿತ್ ಅವರೇ, ಅದು ನಮ್ಮ ಪ್ರಯತ್ನದ ಉದ್ದೇಶ ಅಲ್ಲ. ಪ್ರಯತ್ನದ ಉದ್ದೇಶ ಏನು ಅಂತಂದರೆ, ಈ ದೇಶದಲ್ಲಿ ಕಳೆದ ಒಂದಿಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದೇ ಒಂದಿಷ್ಟು ಜನ ಒಂದಿಷ್ಟು ಸೀಮಿತವಾದ ವಿಚಾರಗಳಿಗೆ ಅವರನ್ನು ಸೀಮಿತ ಮಾಡಿ, ಒಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅಂಬೇಡ್ಕರ್ ಅವರನ್ನು ಅವರ ನಿಜಸ್ವರೂಪದಿಂದ ಬಹಳ ದೂರವಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ, ಒಂದು ಷಡ್ಯಂತ್ರ ರೂಪದಲ್ಲಿ ಈ ದೇಶದಲ್ಲಿ ನಡೆದುಕೊಂಡು ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳು ಎಲ್ಲರಲ್ಲೂ, ಇಂಟರ್ನೆಟ್ಟು, ಮೊಬೈಲ್ ಫೋನು ಲಭ್ಯ ಇರುವಂಥ ಇವತ್ತಿನ ಯುಗದಲ್ಲಿ ಈ ರೀತಿ ಒಂದೇ ಸುಳ್ಳು ಅಂಬೇಡ್ಕರ್ ಅವರನ್ನು ನಿಜವಾದ ಅಂಬೇಡ್ಕರ್ ಸಿದ್ಧಾಂತಗಳು, ಅವರು ಪ್ರತಿಪಾದಿಸಿದಂಥ ವಿಚಾರಗಳಿಗೆ ತದ್ವಿರುದ್ಧವಾಗಿ ಅವರನ್ನು ಬಿಂಬಿಸುವಂಥ ಪ್ರಯತ್ನ ಇವತ್ತಿನ ಕಾಲಯುಗದಲ್ಲಿ, ಕಾಲಮಾನದಲ್ಲಿ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಒಂದಿಷ್ಟು ಪ್ರಶ್ನೆಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ನಿಜವಾಗ್ಲೂ ಏನಿದ್ವು, ಅವರ ಜೀವನದಲ್ಲಿ ಕಾಲಘಟ್ಟದಲ್ಲಿ ನಡೆದಂತಹ ರಾಜಕೀಯ ಸನ್ನಿವೇಶಗಳು ಯಾವುದಾಗಿದ್ವು, ಈ ಎಲ್ಲ ವಿಚಾರಗಳನ್ನು ಜನಕ್ಕೆ ನಿಜವಾಗ್ಲೂ ತಿಳಿಸ್ಬೇಕು, ಸತ್ಯವನ್ನು ತಿಳಿಸ್ಬೇಕು. ಇನ್ನಾದರೂ ಜನಕ್ಕೆ ನಿಜವಾದ ಅಂಬೇಡ್ಕರರ ಮುಖ ಗೊತ್ತಾಗಬೇಕು, ಅವರ ರಾಷ್ಟ್ರೀಯ ಸಿದ್ಧಾಂತದ ಚಿಂತನೆ ಹೇಗಿತ್ತು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಬೇಸಿಕಲಿ ನೀವು ಹೇಳೋದು ಅಂಬೇಡ್ಕರ್ ಅವರ ಮೇಲೆ ಇಷ್ಟು ದಿವಸ ಬೇರೆಯವರು ಹಕ್ಕು ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಇಲ್ಲ ಅವ್ರದ್ದು ಹಕ್ಕಲ್ಲ, ಅದು ನಮ್ಮದು ಹಕ್ಕಿದೆ ಅಂತ ಪ್ರೂವ್ ಮಾಡುವಂತ ಪ್ರಯತ್ನ ಅಂಬೇಡ್ಕರ್ ಸ್ಥಾಪನೆ. ಅಂಬೇಡ್ಕರ್ ನನಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಅಥವಾ ಇನ್ನು ಕೇವಲ ಯಾವುದೋ ಒಂದೆರಡು ರಾಜಕೀಯ ಪಕ್ಷಗಳಿಗಾಗಲಿ ಸಂಘಟನೆಯಾಗಿ ಸೇರುವಂಥ ವ್ಯಕ್ತಿ ಅಲ್ಲ. ಅಂಬೇಡ್ಕರ್ ಅವರದ್ದು ಒಂದು ವಿಶ್ವಮಾನವ ವ್ಯಕ್ತಿತ್ವ. ಅಂಥ ವ್ಯಕ್ತಿತ್ವವನ್ನು ಬೇರೆ ಬೇರೆ ಆಯಾಮಗಳನ್ನು ಮುಚ್ಚಿಟ್ಟು, ಷಡ್ಯಂತ್ರದ ಕಾರಣದಿಂದ ಮುಚ್ಚಿಟ್ಟು, ಆ ಭಾಗಗಳನ್ನು ತೋರಿಸದಲ್ಲೇ ಇದ್ದಂತಹ ಕಾರಣಕ್ಕೆ ಜನರಿಗೆ ಪಾಸಿಟಿವ್ದು ಅಂಬೇಡ್ಕರ್ ಹೇಳಿರುವಂಥದ್ದು ಗೊತ್ತಾಗಿಲ್ಲ. ಆ ಕಾರಣಕ್ಕೋಸ್ಕರ ಅಂಬೇಡ್ಕರ್ರ ಮೇಲೆ ಒಂದಿಷ್ಟು ಪೂರ್ವಾಗ್ರಹ ಬರುವಂತಹ ರೀತಿಯಲ್ಲಿ ಒಂದಿಷ್ಟು ಪಾರ್ಟಿಗಳು ಮಾಡಿವೆ. ಒಂದಿಷ್ಟು ವ್ಯಕ್ತಿಗಳು ಅಂಬೇಡ್ಕರ್ ವಿಚಾರವನ್ನು ಹೈಜಾಕ್ ಮಾಡಿ, ಅಂಬೇಡ್ಕರ್ ಯಾವ ತತ್ವ ಸಿದ್ಧಾಂತವನ್ನು ಅವರ ಇಡೀ ಜೀವನದಲ್ಲಿ ವಿರೋಧಿಸಿದ್ರು, ಅಂಥ ವ್ಯಕ್ತಿಗಳೇ ಅಂಬೇಡ್ಕರ್ನ ತಮ್ಮ ವಿಚಾರದ ಪೋಸ್ಟರ್ ಬಾಯ್ ಆಗಿ ಮಾಡಿಕೊಂಡಿರುವಂಥದ್ದು ಇನ್ನೊಂದು ವಿಷಾದನೀಯ. ಈ ಎರಡನ್ನೂ ಕೂಡ ಎಕ್ಸ್ಪೋಸ್ ಮಾಡುವಂತಹ ದೃಷ್ಟಿಯಿಂದ, ಇತಿಹಾಸದ ಸತ್ಯವನ್ನು ತಿಳಿಸುವಂತಹ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಇದೆ. ಆ ಮೂಲಕ ಈ ಸಲದ ಚುನಾವಣೆಯಲ್ಲಿ ದಲಿತ ಮತಗಳನ್ನು ಹೆಚ್ಚಾಗಿ ಬಿಜೆಪಿ ಪಡೆಯಬಹುದು. ಪ್ರೊಫೆಸರ್ ಹರಿರಾಮ್, ಸತ್ಯ ಗೊತ್ತಾದಾಗ ದಲಿತರಾಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಜೊತೆಗೆ ಬರ್ತಾರೆ. ಓಕೆ, ಪ್ರೊಫೆಸರ್ ಹರಿರಾಮ್ ಅವರೇ,
ತೇಜಸ್ವಿ ಅವರು ಹೇಳಿದಾಗ ಅಂಬೇಡ್ಕರ್ ಅವರ ರಾಂಗ್ ರಿಪ್ರೆಸೆಂಟೇಷನ್ ಆಗ್ತಾ ಇತ್ತು, ಅದನ್ನು ನಾವು ಸರಿ ಮಾಡ್ತಾ ಇದ್ದೀವಿ ಅಂತ. ಒಂದು ನನಗೆ ಭಾಳ ತಮಾಷೆ ಅನ್ನಿಸ್ತದೆ, ಇವತ್ತು ಬಿ ಜೆ ಪಿಯವರು ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಾ ಇದಾರಲ್ಲ, ಒಂದು ಕಡೆ ಖುಷಿ ಆಗ್ತದೆ. ಅಟ್ಲೀಸ್ಟ್ ಇಷ್ಟು ದಿನ ಅಂಬೇಡ್ಕರ್ ನಮಗೂ ಸಂಬಂಧ ಇಲ್ಲ, ಅವರೊಬ್ಬರು ಅಸ್ಪೃಶ್ಯರು ಅಂತ ಹೇಳಿ, ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದಂಥದನ್ನು ಪುಟಾನುಪುಟಿಗಳು ಪುಸ್ತಕಗಳನ್ನು ಬರೆದಂಥವ್ರು, ಅರುಣ್ ಶೌರ್ಯ ಮುಖಾಂತರ ಭರಿಸಿದಂಥವ್ರು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದೇಶದ್ರೋಹಿ ಅಂತ ಹೇಳಿದಂಥವ್ರು, ಈ ದೇಶಕ್ಕೆ ಮಾಡಬಾರ್ದ ಇದು ತಪ್ಪನ್ನು ಮಾಡಿದಾರೆ ಅಂತ ಹೇಳಿದಂಥವ್ರು ಇವತ್ತು ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಫಸ್ಟ್ ಹೇಳುವಂಥ ಸ್ಥಿತಿ ಬಂದಿದೆಯಲ್ಲ, ಖಂಡಿತವಾಗ್ಲೂ ಅದಕ್ಕೆ ನಾನು ಅವ್ರಿಗೆ ಮನಸ್ಫೂರ್ತಿಯಾಗಿ ಅದಕ್ಕೆ ಒಪ್ಕೋತೀನಿ. ಮತ್ತು ಎರಡನೇದು ತೇಜಸ್ವಿ ಹೇಳಿದ್ರೆ ಒಂದು ಇದನ್ನು ನಾನು ಒಪ್ತೀನಿ, ಏನಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರನ್ನ ಇಲ್ಲಿಯವರೆಗೂ ಕೂಡ ಅವರನ್ನ ಯಾವಾಗ ಮಾಡಿ ಅವರು ಒಂದು ಮಾತು ಹೇಳಿದ್ರು ಐಜಾಕ್ ಮಾಡಿದಾರಂತ. ನಾನು ಹೇಳ್ತೀನಿ ಐಜಾಕ್ ಮಾಡಿಲ್ಲ ಅವ್ರನ್ನ, ಅವ್ರನ್ನ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ರು, ಯಾರು ನೋಬಡಿ ವಾಸ್ ದೇರ್ ಟು ಕ್ಲೈಮ್. ಅವ್ರನ್ನ ಹೆಂಗೆ ಮಾಡಿದಂದ್ರೆ ಅವರೊಂದು ಜಾತಿಗೆ ಮಾತ್ರ ಸೀಮಿತ, ಎಸ್ ಒಂದು ಜಾತಿಗೆ ಮಾತ್ರ ಸೀಮಿತ ಅವರು, ಮತ್ತು ಅವರು ಮಾಡಿರುವಂಥ ಎಲ್ಲ ಕೆಲಸಗಳು ಬರೀ ಒಂದು ಜಾತಿಗೆ ಮಾತ್ರ ಸೀಮಿತ ಅದು ಅನ್ನೋ ರೀತಿಯಲ್ಲಿ ಅವರನ್ನು ಐಜಾಕ್ ಅಲ್ಲ ಐಸೋಲೇಟ್ ಮಾಡಿಟ್ಬಿಟ್ಟಿದ್ರು. ಆದರೆ ಐಸೋಲೇಟ್ ಮಾಡಿಬಿಟ್ಟಿದ್ರು. ಆದರೆ ಇವತ್ತು ದುರಂತ ಏನಪ್ಪ ಅಂತೇಳಿದ್ರೆ ತೇಜಸ್ವಿ ಹೇಳ್ದಂಗೆ ಯಾವ ಕಾಂಗ್ರೆಸ್ ಬಾಬಾ ಸಾಹೇಬರು ಬದುಕಿದ್ದಷ್ಟು ದಿನಗಳ ಕಾಲ ಅವ್ರನ್ನ ಹೆಜ್ಜೆ ಹೆಜ್ಜೆಗೂ ಅಡಿ ಅಡಿಗೂ ಅವ್ರನ್ನ ಹಿಂಸಿಸಿದ್ರು, ಅವ್ರನ್ನ 3 ಬಾರಿ ಚುನಾವಣೆಗಳಲ್ಲಿ ಸೋಲಿಸಿದ್ರು, ಅವರನ್ನ ಹತ್ಯೆ ಮಾಡಲಿಕ್ಕೆ 9 ಬಾರಿ ಪ್ರಯತ್ನ ಪಟ್ಟರು, 9 ಬಾರಿ 10ನೇ ಬಾರಿ ಸಕ್ಸಸ್ ಆದರು. ಸೊ ಇಷ್ಟೆಲ್ಲ ಮಾಡಿದಂತ ಕಾಂಗ್ರೆಸ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕ್ಲೈಮ್ ಮಾಡ್ತಾ ಇದಾರೆ. ಒಂದು ಅಷ್ಟೇ, ಇನ್ನು ದೊಡ್ಡ ದುರಂತ ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಕೇಳಿದ್ರೇ ವಾಂತಿ ಮಾಡ್ಕೋತಾ ಇದ್ದಂಥ ಜನ ಇವತ್ತು ಬಿ ಜೆ ಪಿ ಅವರು ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಾ ಇದಾರಲ್ಲ, ಇದು ಕೂಡ ಅಷ್ಟೇ. ನೀವು ಹೇಳ್ದಂಗೆ ಇಟ್ ಈಸ್ ನಥಿಂಗ್ ಬಟ್ ಎ ಪಾಲಿಟಿಕ್ಸ್. ಇದು ಒಂದು ರಾಜಕಾರಣ, ಓಟಿನ ರಾಜಕಾರಣ. ಕಾಂಗ್ರೆಸ್ನವರು ಓಟ್ ಬ್ಯಾಂಕ್ ಹ್ಯಾಂಗ್ ಮಾಡ್ಕೊಂಡ್ರು ಇವರು ಹಿಂಗೆ. ಇವತ್ತು ನಾವು ಇರ್ತಾ ಇರೋದು ವೇದಗಳ ಕಾಲದಲ್ಲಿ ಇಲ್ಲ, ಇವತ್ತು ನಾವು ಟುಡೇ ವಿ ಆರ್ ಇನ್ ದಿ ಮಾಹಿತಿ ತಂತ್ರಜ್ಞಾನ ಕಾಲದಲ್ಲಿ ಇದೀವಿ ನಾವು. ಇವತ್ತು ನೀವು ಹೇಳಿದ್ರೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ಗೂಬೆಗಳೆಲ್ಲ ಇರೋ ಜನರಲ್ಲಿ. ಟುಡೇ ವಿ ಆರ್ ಇನ್ ದಿ ಇಂದು ಎರಾ ಆಫ್ ಮಾಹಿತಿ ತಂತ್ರಜ್ಞಾನ, ಮಾಹಿತಿ ಎಲ್ರಿಗೂ ಇದೆ. ಮಾಹಿತಿಯನ್ನ ನೀವು ಹೇಳ್ತಾ ಇದ್ರಿ, ಒಂದಷ್ಟು ಮಾಹಿತಿಯನ್ನ ಅವರು ಹೇಳ್ತಾ ಇದ್ದಾರೆ. ಯಾವ ಮಾಹಿತಿ ಸತ್ಯ ಅಂತ ತಿಳ್ಕೊಳ್ಳೋ ಅವಕಾಶ ಕೂಡ ವೀಕ್ಷಕರ ಎದುರಿಗಿರುವಂತದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಾನವಾಗಿ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ್ದು ಅಂತ ಪ್ರೊಫೆಸರ್ ಹರಿರಾಮ್ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ರಾಂತಿ ಮಂಜು ಅವರಿಂದ ಮತ್ತು ಅನಿಲ್ ಅವರಿಂದ ಉತ್ತರ ಪಡ್ಕೊಳ್ತೀನಿ, ಒಂದು ಸಣ್ಣ ಬ್ರೇಕ್ ಅಂತ.